ಡಾಕ್ಟರ್ ಕೊನೆದಾಗ ಚೆಕ್ ಮಾಡಿದ ಪೇಷಂಟ್ ಆ ಯೋಗರಾಜ್ ಹೆಂಡತಿ ಏನ್ ಗಂಡಸ್ತರ ಈಗ ವೈ ತರ ಅಲ್ಲ ಗಂಡಸೆ ಅವತ್ತ ಅವಳನ್ನ ಚೆಕ್ ಮಾಡಕ್ಕೆ ಅಂತ ಒಳಗೋದವರು ಈ ರೀತಿ ಬಿದ್ದ ಬಿಟ್ಟಿದ್ದಾರೆ ಅಲ್ಲಿ ಏನ್ ನೋಡಿ ಬಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತು ಏನ್ನ ನೋಡಿ ಮೂರ್ಛೆ ಹೋಗಿದಾಳೆ ಅಂತ ನನಗೆ ಗೊತ್ತು ಅದ ತರ್ತೀನಿ ತಂದು ನಿನ್ನ ಕಣ್ಣ ಮುಂದೆ ತೋರಿಸ್ತೀನಿ ಜಯಲೆ ಹಾ ಜಯ ಅವಳ ಗಂಡನ ಜೊತೆ ಹನಿಮೂನ್ ಹೋಗಿದಾಳೆ ಯಾರನ್ನ ಕೇಳಿ ಕಳಿಸಿದ್ರೆ ಹನಿಮೂನ್ ಗೆ ನಾನು ಒಪ್ಪಲ್ಲ ಇದಕ್ಕೆ ನಾನು ಒಪ್ಪಲ್ಲ ಏ ಯಾರನ್ನ ಯಾಕ್ರಿ ಕೇಳಬೇಕು ಅವರ ಗಂಡ ಹೆಂಡತಿ ಹನಿಮೂನ್ ಗೆ ಹೋಗೋದು ನಿಮ್ಮದೇ ಅಂದ್ರೆ ಏ ಯಾರು ಯಾರು ಹೇಳ್ತೆ ಈ ಹನಿಮೂನ್ ನಡೆಯೋದಿಲ್ಲ ನಡೆಯಕ್ಕೆ ನಾನು ಬಿಡೋದು ಇಲ್ಲ ಜಯ ಜಯ ಈ ಪ್ರಪಂಚದಲ್ಲಿ ಯಾವ ಮೂಲಲಿದ್ರು ನಾನು ಕಂಡುಹಿಡಿತೀನಿ ಲುಕ್ ಐ ವಿಲ್ ಸ್ಟಾಪ್ ದಟ್ ಹನಿಮೂನ್ ಐ ವಿಲ್ ಸ್ಟಾಪ್ ದಟ್ ಹನಿಮೂನ್ ಗೋವಿಂದ ಏನ್ ಸರ್ ನಾವು ಆಚೆ ಹೋಗ್ತಾ ಇದ್ದೀವಿ ಯಾರೇ ಬಂದು ಕೇಳಿದ್ರು ಜಯ ಮಂಗಳೂರಿಗೆ ಹನಿಮೂನ್ ಹೋಗಿರೋ ವಿಚಾರ ಮಾತ್ರ ಹೇಳಬಾರದು ಈ ಮನೆನ ಭದ್ರವಾಗಿ ನೋಡ್ಕೋಬೇಕು ಓಕೆ ಓಕೆ ಜೈನ್ನ ಮದುವೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿದ್ದಾರೆ ತಗೊಳ್ಳಿ ಸ್ವೀಟ್ಸ್ ಇದೆಲ್ಲ ನನಗೆ ಹೇಳ್ತಾರೆ ಜಯ ಎಲ್ಲಿ ಯೋಗಿ ಜೊತೆ ಹನಿಮೂನ್ ಹೋಗಿದಾಳೆ ಯೋಗಿ ಜೊತೆ ಹನಿಮೂನ್ ಗ ಒಂದು ಹೆಣ್ಣನ್ನ ಬಲವಂತವಾಗಿ ಹನಿಮೂನ್ ಕರ್ಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ ಐಪಿಸಿ ಸೆಕ್ಷನ್ 319 ರ ಪ್ರಕಾರ 30,000 ರೂಪಾಯಿ ದಂಡ 3 ವರ್ಷ ಜೈಲು ಗೊತ್ತಿಲ್ಲ ನಿನಗೆ ಅದೇನ್ ಕಟ್ಕೊಂಡು ನನಗೇನಾಗಬೇಕು ಜಯ ಎಲ್ಲಪ್ಪ ಇವನ್ ಜೊತೆ ಹೋಗಿ ಜೈನ್ ಸೇರ್ಕೋಬೇಕು ಜಾಗ ಎಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಓನ್ಲಿ 5,000 ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕಾದ್ರೆ 500 ರೂಪಾಯಿ ಅಷ್ಟೇ ಒಂದ್ ನಿಮಿಷ ಲಗೇಜ್ ರೆಡಿ ಮಾಡ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಐದು ತಗೋ 500 ರೂಪಾಯಿ ಮಂಗಳೂರು ಥ್ಯಾಂಕ್ ಯು ಅಂದ್ರೆ ನಾನು ಬೇಡವಾ ಆ ನೆಕ್ಸ್ಟ್ ಜಯ ಇಲ್ಲಿ ಹನಿಮೂನ್ ಹೋಗಿದಾಳೆ ಏನು ಆಗಸ್ಟ್ 15ಕ್ಕೆ ನಾನು ಫಿಲಂ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಅವಳು ಮಗು ರಿಲೀಸ್ ಮಾಡಕ್ಕೆ ಹೋಗಿದಾಳ ನಾನ್ ಯಾರು ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್ ಎಷ್ಟು ಪಿಕ್ಚರ್ ಗಳನ್ನ ಮದ್ದಿಕ್ಕೆ ನಿಲ್ಸಿಲ್ಲ ಆಫ್ಟರ್ ಆಲ್ ಈ ಹನಿಮೂನ್ ನಿಲ್ಸಕ್ಕಾಗಲ್ವಾ ಜಯ ಎಲ್ಲಿ ಇವನು ನಾನು ಬಿಟ್ಟೋಗ್ಬಿಟ್ರೆ ಬರೀ ಜಾಗ ತೋರ್ಸಕ್ಕೆ 500 ರೂಪಾಯಿ ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡಬೇಕು ಅಂದ್ರೆ 5,000 ಮಂಗಳೂರು ಥ್ಯಾಂಕ್ಸ್ ನಾನು ಯಾರಿಗೂ ಬೇಡವಾ ಕುಡಿಯತ್ತಲ್ತ ಹಾಳಾಗೋಗ್ಬಿಟ್ಟೆ ಜಯ ಯೋಗಿ ಜೊತೆಲಿ ಹನಿಮೂನ್ ಹೋಗಿದಾಳೆ ಹನಿಮೂನ್ ಇಲ್ಲಿ ಹೇಳಲ್ಲ ತೋರಿಸ್ತೀನಿ ಯಾಕೆ ನಿಮಗೂ ಅವಳ ಮೇಲೆ ಇದ ಅವಳು ಹೆಣ್ಣು ವೇಷದಲ್ಲಿರೋ ಗಂಡಸು ಗಂಡು ಅಂತ ಗೊತ್ತಿದ್ದು ಮತ್ತೆ ಯಾಕೆ ಹಿಡಿಕ್ತಾ ಇದ್ದೀರಾ ಅಯ್ಯೋ ನನಗಲ್ಲಪ್ಪ ನನ್ನ ಹೆಂಡತಿಗೆ ಅಯ್ಯೋ ಸರ್ ಯಾಕೆ ನೀವೆಷ್ಟು ಒಳ್ಳೆಯವರು ಸರ್ ಯಾಕಪ್ಪ ಹೆಂಡತಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದ